ಈ ವಿಡಿಯೋ ನೋಡೋ ಮುಂಚಿತವಾಗಿ ನೀವು ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ನೀವು ಏನಾದರೂ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 69 ರಿಂದ ಸ್ಪರ್ಧಿಸಿದ್ದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಶ್ರೀನಿವಾಸ್ ಬೆಳದಡಿ ಅವರು ರಾಜಕೀಯ ಪ್ರೇರಿತವಾಗಿ ಕೊಲೆ ಮಾಡಿರುವ ಉದ್ದೇಶದಿಂದಲೇ ಎಐಎಂಐಎಂ ಪಕ್ಷದ ಪರಾಜಿತ ಅಭ್ಯರ್ಥಿ ಲಕ್ಷ್ಮಿ ವಿಜಯ್ ಗುಂಟ್ರಾಳ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಇದರ ಹಿಂದೆ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಕೈವಾಡವಿರುವ ಶಂಕೆ ವ್ಯಕ್ತವಾಗಿದೆ ಎಂದು ಎಐಎಂಐಎಂ ಪಕ್ಷದ ಮುಖಂಡ ವಿಜಯ್ ಗುಂಟ್ರಾಳ್ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ನಗರದಲ್ಲಿಂದು ಪತ್ರಿಕಾಗೋಷ್ಠಿ ಏರ್ಪಡಿಸಿ ಮಾತನಾಡಿ ಶ್ರೀನಿವಾಸ್ ಬೆಳದಡಿ ಮುಂಚೆಯಿಂದಲೂ ನನ್ನ ವಿರುದ್ಧ ಅನೇಕ ಅಪಪ್ರಚಾರ ತೇಜೋವಧೆ ಮಾಡುವ ಮೂಲಕ ಸಾಮಾಜಿಕ ಹಾಗೂ ರಾಜಕೀಯವಾಗಿ ನನ್ನನ್ನು ಹತ್ತಿಕ್ಕುವ ಸಂಚನ್ನು ನಿರಂತರವಾಗಿ ರೂಪಿಸುತ್ತಾ ಬಂದಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷ ಬಿಡಲು ಇವರ ಸಂಚುಗಳೇ ಕಾರಣ. ಪಾಲಿಕೆ ಚುನಾವಣೆಯಲ್ಲಿ ಎಐಎಂಐಎಂ ಪಕ್ಷದ ಮೂರು ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದ ಕಾರಣ ಹತಾಶರಾಗಿ ಸ್ಥಳೀಯ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರು ಶ್ರೀನಿವಾಸ್ ಬೆಳದಡಿಗೆ ನಮ್ಮ ಮೇಲೆ ಹಲ್ಲೆ ನಡೆಸಲು ಪ್ರಚೋದನೆ ನೀಡಿರಬಹುದು. ಈ ಎಲ್ಲ ಕಾರಣದಿಂದಲೇ ಶ್ರೀನಿವಾಸ್ ಬೆಳದಡಿ ಮತ್ತು 15 ಜನರ ತಂಡ ನಮ್ಮ ಮೇಲೆ ಕೊಲೆ ಮಾಡುವ ದುರುದ್ದೇಶದಿಂದಲೇ ಮರಣಾಂತಿಕ ದೈಹಿಕ ಹಲ್ಲೆ ನಡೆಸಿದ್ದಾರೆ. ಈ ಬಗ್ಗೆ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಲಿಖಿತ ದೂರು ದಾಖಲಿಸಿ ಗಾಯಾಳುಗಳನ್ನು ಕಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಆದರೂ ಸಹಿತ ಪೊಲೀಸ್ ಇನ್ಸ್ಪೆಕ್ಟರ್ ಹಲ್ಲೆಕೋರರನ್ನು ಬಂಧಿಸದೆ ಆರೋಪಿಗಳಿಂದ ನಮ್ಮ ವಿರುದ್ಧವೇ ಪ್ರತಿ ದೂರನ್ನು ತೆಗೆದುಕೊಂಡು ಪರೋಕ್ಷವಾಗಿ ಆರೋಪಿಗಳ ರಕ್ಷಣೆಗೆ ನಿಂತಿದ್ದಾರೆ. ಇವರ ಹಿಂದೆ ಶಾಸಕರ ಕೈವಾಡ ಕಂಡು ಬರುತ್ತಿದೆ. ಕೂಡಲೇ ಪೊಲೀಸ್ ಆಯುಕ್ತರು 16 ಜನ ಆರೋಪಿಗಳನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಾವು ಸ್ಪರ್ಧೆ ಮಾಡಿದ್ವಿ, ಮೂರು ಸೀಟ್ ಆಲ್ರೆಡಿ ಬಂತು. ಮೂರು ಸೀಟ್ ಗೆದ್ದ ಮೇಲೆ ಅವರು ಹತಾಶರಾಗಿ ವಿಜಯ್ ಗುಂಟ್ರಾಳ್ ಅವ್ರ ಮೇಲೆ ಹಲ್ಲೆ ಮಾಡ್ರಿ ಅಂತ ಏನು ಹೇಳಿರ್ಬೋದು. ಹಂಗಾಗಿ ನಮ್ಮ ಮೇಲೆ ಹಲ್ಲೆ ಆಗಿದೆ. ಇವತ್ತವರೆಗೂ ಏನು ಇವರಿದ್ದಾರೆ, ಆರೋಪಿತರು ಇದ್ದಾರೆ, ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ನಡೀತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಅಂದರೆ ಬಹುದು ಅನ್ಕೊಂತ ನೀವು ಯಾರ ಮೇಲೆ ಅಲ್ಲಿ ಏನು ಮಾಡ್ಕೊಂಡ್ ಹೇಳಿ ಅಲ್ಲ ಹಂಗೆ ಇರ್ಬೋದು. ಹಂಗಲ್ಲ ಹಂಗಲ್ರಿ, ಅಥೆಂಟಿಕ್ ಏನಾದ್ರು ಬೇಕಲ್ಲ. ಸರಿ ಸರ್, ಈಗ 6ನೇ ತಾರೀಕಿಗೆ ಹಲ್ಲೆ ಆಗಿದೆ, 4-5 ದಿನ ಆದರೂ ಕೂಡ ಇವತ್ತವರೆಗೂ ಪೊಲೀಸರು ಬಂಧನ ಮಾಡಿಲ್ಲ ಅಂತಂದ್ರೆ ಇದರಿಂದ ಕಾಣದ ಕೈ ಸರ್ಕಾರ ಯಾವುದು? ಹಾಂ ಸರ್, ಸರ್ಕಾರ ಯಾವುದು? ಸರ್ಕಾರ ಯಾರ್ದೋ ಇರಲಿ, ನಾ ಸರ್ಕಾರದ ಬಗ್ಗೆ ಮಾತಾಡ್ತಿಲ್ಲ. ನಮ್ಮ ಮೇಲೆ ಹಲ್ಲೆ ಆಗಿದೆ ಅಲ್ಲ, ನಮ್ಮ ಮೇಲೆ ಹಲ್ಲೆ ಆದ್ರೆ ಸ್ಥಳೀಯ ಶಾಸಕರಾಗಿ ಅವ್ರು ಇದ್ರ ಬಗ್ಗೆ ಒಂದು ಪ್ರತಿಕ್ರಿಯೆ ಆದ್ರೂ ನೀಡಬೇಕಾಗಿತ್ತು. ಏನಂತ ಈ ರೀತಿ ಘಟನೆ ಆಗಿದೆ, ಇದಾಗಬಾರ್ದಿತ್ತು ಅಂತ ಹೇಳ್ಬೋದಾಗಿತ್ತು. ಅವ್ರು ಇದ್ರ ಬಗ್ಗೆ ಚಿಕಾರಣೆ ಇರ್ತಾ ಇಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಅವರೇ ಇದನ್ನ ಮಾಡ್ಲಿಕ್ಕೆ ಪ್ರೇರಣೆ ನೀಡಿದ್ದಾರೆ ಅನ್ನುವಂಥದ್ದು ನಮ್ಗೆ ಕಂಡು ಬರ್ತಾ ಇದೆ. ಯಾರು ಮಾತಾಡಿಲ್ಲ, ಅವರು ಮಾತಾಡಿಲ್ಲ. ಅವ್ರಿಗೆ ನೀವು ಚಕ್ಕರ್ ಈ ಘಟನೆ ನಡೆದಿದ್ದು ಪೂರ್ವ ಕ್ಷೇತ್ರದಲ್ಲಿ, ಹಾಗಾಗಿ ಮುಂಚೆಯಿಂದಲೂ ಪ್ರಸಾದ್ ಅಪ್ಪಯ್ಯವರಿಗೆ ನಮಗೆ ರಾಜಕೀಯ ವೈಮನಸ್ ಇದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಅವರೇ ಇದನ್ನು ಮಾಡಿಸಿರ್ಬೋದು ಅನ್ನೋಂಥ ಗುಮಾನಿ ಇದೆ ಅಂತ ಹೇಳ್ತಾರೆ. ಎಸ್, ನೋಡಿದಲ್ಲ, ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.